ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ಜೈನ್ ಕೃಷಿ ಮಹೋತ್ಸವದ ಬಗ್ಗೆ, ಏನು ಜಲಗಾವಲ್ಲಿ ಜೈನ್ ಹಿಲ್ಸಲ್ಲಿ ನಡೀತಾ ಇದೆಯೋ ಅದರ ಬಗ್ಗೆ ಹಲವಾರು ಮಾಹಿತಿ ಇರುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ಮೊದಲಿಗೆ ಅಲ್ಲಿ ನೀರಾವರಿ ಉಪಕರಣಗಳು, ನೀರಾವರಿ ಪ್ರದರ್ಶನ ತಾಕುಗಳು ಏನೇನಿದೆ ಅಂತ ನಾವು ಒಂದು ಎಪಿಸೋಡಲ್ಲಿ ಕೊಟ್ವಿ. ಅದಾದಮೇಲೆ ಇನ್ನು ಎರಡು ಕಂತಲ್ಲಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಅಲ್ಲಿ ಯಾವ್ಯಾವ ಬೆಳೆಗಳ ಪ್ರದರ್ಶನಕ್ಕಿದೆ, ರೈತರು ಅದನ್ನು ನೋಡಿ ಏನೇನು ಮಾಹಿತಿಯನ್ನು ಪಡ್ಕೊಬಹುದು ಅಂತ ಅಂದ್ಕೊಂಡು. ನೀವು ನಮ್ಮ ಈ ಕಾರ್ಯಕ್ರಮಗಳು ನೋಡ್ತಾ ಇದ್ರೆ ನೀವು ನೋಡಿರ್ತೀರಲ್ಲಿ, ಬಹಳಷ್ಟು ಜನ ರೈತರು ಬಹಳಷ್ಟು ಕಡೆಯಿಂದ ಬಂದು ಭೇಟಿ ನೀಡಿ ಎಲ್ಲ ಮಾಹಿತಿಯನ್ನು ಪಡ್ಕೊತಾ ಇದ್ರು. ಸೊ ನಿಮಗೆ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ವಿಜ್ಞಾನಿಗಳ ಪರ್ಸ್ಪೆಕ್ಟಿವಿಂದ ಕೊಟ್ಟಿದ್ವಿ. ವಿಜ್ಞಾನಿಗಳು ಇಲ್ಲಿಗೆ ಬಂದರೆ ಈ ರೀತಿ ಇರುತ್ತೆ, ಹೀಗೆ 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 ಅಂದ್ಕೊಂಡು ನಾನು ಕೂಡ ಅಲ್ಲೇ ನಿಂತ್ಕೊಂಡು ನಿಮಗೆ ಈ ಥರ ನೋಡೋಕ್ಕೆ ಸಿಗತ್ತೆ ಅಂತ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ರೆ. ಆದರೆ ರೈತರಿಗೆ ಅಲ್ಲಿಗೆ ಬಂದವರಿಗೆ ಎಷ್ಟು ಮಾಹಿತಿ ಸಿಗ್ತಾ ಇದೆ, ಏನಿದೆ ಅವರ ಅನುಭವ ಹೇಗಿದೆ ಅಂತ ಅಂದ್ಕೊಂಡು ನಾವು ಇವತ್ತಿನ ಕಂತಲ್ಲಿ ಕೊಟ್ಟಿದ್ದೀವಿ. ಬನ್ನಿ, ಇವತ್ತಿನ ಕಂತಲ್ಲಿ ಹಲವಾರು ರಾಜ್ಯದ ಹಲವಾರು ರೈತರನ್ನು ಮಾತಾಡಿಸಿ ಅವರು ಈ ಜೈನ್ ಕೃಷಿ ಮಹೋತ್ಸವಕ್ಕೆ ಬಂದು ಏನೇನು ನೋಡಿದ್ರು, ಅವರ ಅನುಭವ ಹೇಗಿತ್ತು ಅಂತ ಕೇಳಿ ತಿಳ್ಕೊಂಡು ಬರೋಣ. ಫಾರ್ಮ್ ಟಿ ವಿ ಸಿಬ್ಬಂದಿಗೆ ನಮಸ್ಕಾರ. ನಾವು ಚಿತ್ರದುರ್ಗದಿಂದ ಕೃಷಿ ತಂತ್ರಜ್ಞರ ಸಂಸ್ಥೆಯಿಂದ ದೇಸಿ ಕಾರ್ಯಕ್ರಮದ ಪರವಾಗಿ ಮ್ಯಾನೇಜ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಸಮಿತಿ ದಕ್ಷಿಣ ವತಿಯಿಂದ ದೇಸಿ ಕಾರ್ಯಕ್ರಮದ ಶಿಕ್ಷಣಾರ್ಥಿಗಳನ್ನು ಕರೆದುಕೊಂಡು ಇಲ್ಲಿಗೆ ನಾವು ಬಂದಿದ್ದೇವೆ. ಇಲ್ಲಿ ಎರಡು ದಿನಗಳ ಕಾಲ ನಾವು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಆಯೋಜಿಸಿರ್ತಕ್ಕಂಥ ಕೃಷಿ ಮಹೋತ್ಸವದಲ್ಲಿ ಭಾಗವಹಿಸಿದ್ದೇವೆ. ಕೃಷಿ ಮಹೋತ್ಸವ ನಮಗೆ ತುಂಬ ಉಪಯುಕ್ತವಾದದ್ದು. ಕಾರಣ ಏನಂತಂದರೆ, ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಮತ್ತು ಕೃಷಿಗೆ ಪೂರಕವಾದ ನಿಖರ ಕೃಷಿಗೆ, ಅದರಲ್ಲೂ ಸಹ ನಿಖರ ಕೃಷಿಗೆ ಸಂಬಂಧಿಸಿದ ವಿಚಾರಗಳನ್ನು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ನಾವು ನೋಡಿ ತಿಳಿದುಕೊಂಡಿದ್ದೀವಿ. ಇಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ನ ನೋಡಿದ್ದೀವಿ. ಅದರಲ್ಲಿ ಬಾಳೆ ಇರ್ಬೋದು, ಮೋಸುಂಬೆ ಇರ್ಬೋದು, ಹಲಸು ಇರ್ಬೋದು, ನಿಂಬೆ ಇರ್ಬೋದು, ಮತ್ತು ಸೀಬೆ ಹಣ್ಣು ಇರ್ಬೋದು, ಎಲ್ಲ ಬೆಳೆಗಳಲ್ಲಿ ಈ ಒಂದು ಹೈ ಡೆನ್ಸಿಟಿ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮನ್ನು ನಾವು ನೋಡಿದ್ದೇವೆ. ಅಂದರೆ ಒಂದು ನಿಖರವಾಗಿ ಬೆಳೆಯೋದಕ್ಕೆ ಏನೆಲ್ಲ ನಾವು ಬಳಸ್ಬೋದು ಕೃಷಿ ತಾಂತ್ರಿಕತೆಗಳನ್ನು ಅನ್ನೋದ್ರ ಬಗ್ಗೆ ಮನದಟ್ಟಾಗಿದೆ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಿಖರವಾಗಿ ಬೆಳೆದರೆ ನಾವು ಉತ್ಪನ್ನಗಳನ್ನು ಯಾವ ರೀತಿ, ಅಂದರೆ ಗುಣಮಟ್ಟದ ಉತ್ಪನ್ನಗಳನ್ನು ಯಾವ ರೀತಿ ಮಾರುಕಟ್ಟೆಗೆ ಸಾಗಿಸ್ಬೋದು, ಅದರಿಂದ ಹೆಚ್ಚಿನ ಒಂದು ಲಾಭವನ್ನು ಪಡೆಯ್ಬೋದು ಅನ್ನೋದ್ರ ಬಗ್ಗೆ ನಮಗೆಲ್ಲ ಮನದಟ್ಟಾಗಿದೆ. ಹಾಗೆಯೇ ಪ್ರೊಟೆಕ್ಟೆಡ್ ಕಲ್ಟಿವೇಷನ್, ಅಂದರೆ ಹಸಿರು ಮನೆಯಲ್ಲಿ ಅಥವಾ ನಮ್ಮ ಶೇಡ್ ನೆಟ್ಟಲ್ಲಿ ಕೆಲವು ಬೆಳೆಗಳನ್ನು, ಅದರಲ್ಲೂ ಸಹ ಬಾಳೆಯನ್ನು ಬೆಳೆದಿದ್ದು ನಾವು ಪ್ರತ್ಯಕ್ಷವಾಗಿ ನೋಡಿದ್ವಿ. ಬಾಳೆಯಲ್ಲಿ ಬರ್ತಕ್ಕಂಥ ಅನೇಕ ರೋಗಗಳನ್ನು ಅಲ್ಲಿ ನಾವು ತಡೆಗಟ್ಬೋದು ಅನ್ನೋದು ನಮಗೆ ಮನದಟ್ಟಾಯಿತು. ಹಾಗೆಯೇ ಗುಣಮಟ್ಟದ ಬಾಳೆ ಹಣ್ಣನ್ನು ನಾವು ಅದರಲ್ಲಿ ಬೆಳಿಬೋದು ಅಂತಲೂ ಗೊತ್ತಾಯಿತು. ಅದರ ಜೊತೆಗೆ ಬಾಳೆ ಗೊಂಚಲಿಗೆ ಒಂದು ಸ್ಕರ್ಟಿಂಗ್ ಬ್ಯಾಗ್ ಅಂತ ಹಾಕಿದ್ರು. ಆ ಸ್ಕರ್ಟಿಂಗ್ ಬ್ಯಾಗು ಉಪಯೋಗ ಏನಂತಂದರೆ, ಅನೇಕ ಕೀಟ ಮತ್ತು ರೋಗಗಳು ಬಾಳೆ ಕಾಯಿಗೆ ಬರಬಾರ್ದು, ತಡೆಗಟ್ಬೋದು. ಅದರಿಂದ ನಮಗೆ ಉತ್ತಮ ಗುಣಮಟ್ಟದ ಉತ್ಪನ್ನ ಸಿಗುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಅದನ್ನು ಮಾಡಿರೋದನ್ನ ನಾವು ನೋಡಿದ್ವಿ. ಅದು ತುಂಬ ಖಂಡಿತವಾಗೂ ತುಂಬ ಚೆನ್ನಾಗಿತ್ತು. ಈ ರೀತಿಯಾಗಿ ಬೆಳೆಯೋದರಿಂದ ನಾವು, ಅಂದರೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಲ್ಲಿ ಬೆಳೆಯೋದರಿಂದ ಶೇಕಡ 20-30% ಬಾಳೆಗೆ ಬರ್ತಕ್ಕಂಥ ರೋಗಗಳನ್ನು ನಾವು ತಡೆಗಟ್ಬೋದು ಅನ್ನೋದನ್ನು ಸಹ ನೋಡಿದ್ವಿ. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನೀರನ್ನು ಸಮರ್ಪಕವಾಗಿ ಅನೇಕ ನೀರಾವರಿ ಪದ್ಧತಿಗಳಿಂದ ಯಾವ ರೀತಿ ನಾವು ಎಲ್ಲ ಬೆಳೆಗಳಿಗೆ ಬಳಸ್ಬೋದು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಅಲ್ಲಿ ಅನೇಕ ಆವಿಷ್ಕಾರಗಳನ್ನು ಸಹ ನೋಡಿದ್ದೀವಿ. ಅದು ಜೊತೆಗೆ ಭಾಳ ಮುಖ್ಯವಾಗಿ ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡುವಾಗ ನಾವು ಏನು ಅಭ್ಯಾಸ ಮಾಡಿ ಅಥವಾ ನಾವು ಅಳವಡಿಸ್ತಕ್ಕಂಥ ತಾಂತ್ರಿಕತೆಗಳನ್ನು ಭಾಳ ಹತ್ತಿರದಿಂದ ನೋಡಿದಂತಾಯಿತು. ಈ ರೀತಿಯಾಗಿ ನೋಡಿರ್ತಕ್ಕಂಥ ಅನೇಕ ಕೃಷಿ ಆವಿಷ್ಕಾರಗಳನ್ನು ನಮ್ಮ ರೈತರೊಡನೆ, ಅನೇಕ ರೈತರೊಡನೆ ನಾವು ಇದನ್ನು ಹಂಚಿಕೊಂಡು ನಾವು ಕೃಷಿ ಉತ್ಪನ್ನಕ್ಕೆ ನಾವು ಸಹ ದಾರಿ ಮಾಡಿಕೊಡ್ಬೋದು. ಈ ರೀತಿಯಾದ ಒಂದು ಏನು ನಮ್ಮ ಒಂದು
ಟೂರ್ ಅಂತ ಏನು ಹೇಳಿದ್ವಿ, ಅಂದರೆ ಕ್ಷೇತ್ರ ಭೇಟಿ ಅಂತ ಏನು ಹೇಳಿದ್ವಿ, ಇದರಿಂದ ಅನೇಕ ರೈತರಿಗೆ ಸಹಾಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹೆಸರು ವೀರಭದ್ರ ರೆಡ್ಡಿ ಅಂತ, ನಾನು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕೃಷಿ ಇಲಾಖೆಯಲ್ಲಿ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆನಂತರ ಮೈರಾಡ ಗ್ರೀನ್ ಕಾಲೇಜಿನಲ್ಲಿ ಅಲ್ಲಿ ಪ್ರಾಂಶುಪಾಲರಾಗಿ 5 ವರ್ಷ ಸೇವೆ ಸಲ್ಲಿಸಿ ನಂತರ ಈಗ ಕೃಷಿ ತಂತ್ರಜ್ಞರ ಸಂಸ್ಥೆ ವತಿಯಿಂದ ದೇಸಿ ಕಾರ್ಯಕ್ರಮದ ಅನುಗಾರರಾಗಿ 2 ತಂಡಗಳಿಗೆ ನಾವು ಮಾಡ್ತೀವಿ, ಅಂದರೆ ಅನುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತೇಳಿ ನಾನು ಇಲ್ಲಿ ಸಣ್ಣ ಒಂದು ಅವಕಾಶವನ್ನು ಬಳಸಿ ತಿಳಿಯಲು ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಮಸ್ಕಾರ, ಮೇರಾ ನಾಮ ಯೋಗೇಶ್ ಹೈ ಔರ್ ಯಾಮಾರೇ ಯಾ ಜೈನ್ ಮೇ ಕಿಸಾನೋ ಕೆ ಲಿಯೆ ಆಧುನಿಕ ಶೇತಿ ಕಾ ಜೋ ಮೇಲಾ ಲಗಾ ಹೈ ಕಿ ನಯೆ ನಯೆ ಟೆಕ್ನಿಕ್ ಯಾ ಬತಾಯಿ ಜಾತಿ ಹೈ. ನಾವು ಇವತ್ತು ಜೈನ್ ಕೃಷಿ ಮಹೋತ್ಸವಕ್ಕೆ ಬಂದ್ವಿ. ಇಲ್ಲಿ ಡ್ರಿಪ್ನ ಬಗ್ಗೆ ಇರಬಹುದು, ಹಲವಾರು ಮಷೀನ್ಗಳ ಬಗ್ಗೆ ಇರಬಹುದು, ಈ ಬಾಳೆ ಬೆಳೆ ಇರಬಹುದು, ಕಬ್ಬು ಇರಬಹುದು, ಹತ್ತಿ ಬೆಳೆ ಇರಬಹುದು, ಅವೆಲ್ಲವನ್ನು ನೋಡಿದ್ವಿ. ಕಡಿಮೆ ನೀರಲ್ಲೂ ಸಹಿತ ಅದ್ಭುತವಾಗಿ ಬೆಳೆಯನ್ನು ಯಾವ ರೀತಿ ಬೆಳಿಬಹುದು ಅನ್ನೋದನ್ನು ನಾವು ಇವತ್ತು ಈ ಕೃಷಿ ಮಹೋತ್ಸವದಲ್ಲಿ ನೋಡಿದ್ವಿ. ನಾವು ನಮ್ಮ ಗ್ರಾಮದಲ್ಲಿ ನಮ್ಮ ಹೊಲದಲ್ಲಿ ಬೆಳೆ ಮಾಡಬೇಕಾಗಿತ್ತು ಅಂತಂದರೆ ಬಹಳಷ್ಟು ನೀರನ್ನು ಉಪಯೋಗಿಸ್ತಿದ್ವಿ, ವ್ಯರ್ಥ ಮಾಡ್ತಿದ್ವಿ. ಆದರೆ ಇಲ್ಲಿಗೆ ಬಂದು ನಾವು ಯಾವ ರೀತಿ ಕಡಿಮೆ ನೀರಲ್ಲಿ ಅದ್ಭುತವಾಗಿ ಬೆಳೆಯನ್ನು ತೆಗಿಬಹುದು ಅನ್ನೋದನ್ನು ಕಲ್ತ್ಕೊಂಡ್ವಿ. ಇನ್ನು ಬೆಳೆಗಳಲ್ಲೇ ಬಂದರೆ ಬಾಳೆ ಯಾವ ತಳಿಯನ್ನು ಹಾಕಿದ್ರೆ ಅತ್ಯುತ್ತಮವಾಗಿ ಇಳುವರಿಯನ್ನು ತಗೊಬಹುದು, ಈ ಕಬ್ಬನ್ನು ನಾವು ಬಹಳ ಜಾಸ್ತಿ ಅಂತರ ಕೊಡ್ತಿದ್ವಿ, ಎಷ್ಟು ಅಂತರ ಕೊಡಬೇಕು ಅನ್ನೋ ಎಲ್ಲ ಮಾಹಿತಿ ನಮಗೆ ಇಲ್ಲಿ ಕೊಟ್ಟರು. ಇನ್ನು ಡ್ರಿಪ್ ಇರಿಗೇಷನ್ನ ವಿಭಾಗಕ್ಕೆ ಹೋದರೆ ನಮಗೆ ಗೊತ್ತಿರೋದು ಒಂದೇ ಡ್ರಿಪ್ ಇರಿಗೇಷನ್ ಥರದ್ದಾಗಿತ್ತು, ಆದರೆ ಇಲ್ಲಿ ನೋಡಿದ್ರೆ ಬಹಳಷ್ಟು ಥರದ್ದಿದೆ, ಅವೆಲ್ಲವನ್ನು ನಾವು ಇಲ್ಲಿ ಕಲ್ತ್ಕೊಂಡ್ವಿ. ಯಾವ ಬೆಳೆಗಳಿಗೆ ಯಾವ ತರಹದ ಡ್ರಿಪ್ಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಸಹಿತ ನಾವು ಇವತ್ತು ಕಲ್ತ್ಕೊಂಡ್ವಿ. ಉಸ್ಕೆ ಬಾದ ಪ್ಯಾಸ್ ಇಸ್ಕಿ ಬಿ ಬಹುತ್ ಸಿ ಸಾರಿ ಜಾನ್ಕಾರಿ ಹಮ್ಕು ಮಿಲಿ ಅವ್ರು ಬಹುತ್ ಅಚ್ಚ ಲಗ ಯಾ ಪೆ ಆಕೆ ಅವ್ರು ಹಮ್ಕು ಬಹುತ್ ಆನಂದ ಹುವಾ ಅಚ್ಚ ಹೈ ಬಹುತ್ ಬಹುತ್ ನಯಾ ಸಿಕ್ನೆ ಕು ಮಿಲ್ ರಾ ಯಾ ಪೆ ಆಪ್ ಬಹುತ್ ಸಾರಿ ಕಿಸಾನ್ ಆಪ್ ಯಾ ಆಯೆ ಅವ್ರು ಯಾ ಪೆ ಬಹುತ್ ಅಚ್ಚ ಜಾನ್ಕಾರಿ ಮಿಲ್ತಿ ಹಮ್ಕು ಬಹುತ್ ಅಚ್ಚ ಲಗ. ನಮಸ್ಕಾರ, ಮೇರಾ ನಾಮ ಧೀರಜ್ ನಾಗೋರ್ ಹೈ, ಮೈ ಗ್ರಾಮ ತಲೂನ್ ಜಿಲ್ಲಾ ಬಡವಾನಿ ಮಧ್ಯಪ್ರದೇಶ ಕಾ ನಿವಾಸಿ ಹೂ. ಆಜ್ ಹಮ್ ಮಾರ್ನಿಂಗ್ ಸೆ ಜೈನ್ ಹಿಲ್ಸ್ ಮೇ ಹೈ. ನಾವು ಇವತ್ತು ಬೆಳಗ್ಗೆಯಿಂದ ಜೈನ್ ಹಿಲ್ಸಿಗೆ ಬಂದ್ವಿ, ಇಲ್ಲಿ ಎಲ್ಲವನ್ನು ನೋಡಿದ್ವಿ. ನಾವು ಜೈನ್ನ ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ಬಳಸ್ತೀವಿ. ನಾವೊಬ್ಬನೇ ಅಂತಲ್ಲ, ನಮ್ಮದೊಂದು 20 ಜನರ ಗುಂಪು ಬಂದಿದೆ, ಅವರೆಲ್ಲರೂ ಕೂಡ ಜೈನ್ನವರ ಕೃಷಿ ಉಪಕರಣಗಳನ್ನೇ ಬಳಸೋದು. ನಾವೆಲ್ಲರೂ ಕೂಡ ಜೈನ್ನ ಭಂಗಾಂಶ ಕೃಷಿಯ ಬಾಳೆ ಗಿಡಗಳನ್ನೇ ಬಳಸೋದು. ಏನಿಲ್ಲ ಅಂತಂದರೂ ನಾವೆಲ್ಲರೂ ಸಹಿತ ಮಿನಿಮಮ್ ಒಂದು 40,000 ಬಾಳೆ ಗಿಡಗಳನ್ನು ಜೈನವರ ಹತ್ರನೇ ತಗೊಂಡೋಗಿ ನಾಟಿ ಮಾಡಿ ಇಟ್ಟಿದ್ದೀವಿ. ಮತ್ತು ಜೈನವರು ಹೇಳಿಕೊಟ್ಟಾಗೇ ನಾವು ಎಲ್ಲನೂ ಒಂದೇ ಬಾರಿ ನಾಟಿ ಮಾಡಿಲ್ಲ, ಸ್ಟೆಪ್ ವೈಸ್ ಸ್ಟೆಪ್ ವೈಸು. ಈ ಕೆಲವೊಂದು 2 ತಿಂಗಳದ ಬೆಳೆ ಇದೆ, 3 ತಿಂಗಳದ ಬೆಳೆ ಇದೆ, ವರ್ಷ ಪೂರ್ತಿ ನಮಗೆ ಕೊಯ್ಲು ಬರ್ತಾ ಇರಬೇಕು, ಆದಾಯ ಸಿಗ್ತಾ ಇರಬೇಕು. ಆ ರೀತಿ ಜೈನವರು ಹೇಳಿಕೊಟ್ಟಿರೋ ರೀತಿಯಲ್ಲೇ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಇವತ್ತು ಇಲ್ಲಿಗೆ ಬಂದು ನಾವು ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಕಲ್ತ್ಕೊಂಡ್ವಿ. ಅದರಲ್ಲೂ ಮೊದಲನೇದಾಗಿ ಆಟೋಮೇಷನ್ ಮಾಡಿ ನಾವು ಯಾವ ರೀತಿ ನಮ್ಮ ಬೆಳೆಯನ್ನು ಅಭಿವೃದ್ಧಿಪಡಿಸ್ಕೊಬಹುದು, ಇಳುವರಿಯನ್ನು ಜಾಸ್ತಿ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನಮ್ಮದು ಫರ್ಟಿಗೇಷನ್ನು ಅದನ್ನು ಕೂಡ ಸ್ವಯಂಚಾಲಿತವಾಗಿ ಮಾಡೋದ್ರ ಬಗ್ಗೆನೂ ಕೂಡ ಇವತ್ತಿನ ವಿಸಿಟಲ್ಲಿ ನಾವು ತಿಳ್ಕೊಂಡ್ವಿ. ಇಲ್ಲಿಗೆ ಬಂದಮೇಲೆ ನಮಗೆ ಎಲ್ಲ ತೋಟಗಾರಿಕೆ ಬೆಳೆಗಳ ಬಗ್ಗೆ ಒಂದು ಪರಿಚಯ ಆಯಿತು. ಇವು ಹಣ್ಣಿನ ಬೆಳೆಗಳಾಗಿರುವಂತಹ ಮಾವು, ಪೇರು, ಚಿಕ್ಕು, ಸೀತಾಫಲ, ಇನ್ನು ತರಕಾರಿ ಬೆಳೆಗಳಾಗಿರುವಂತಹ ಮೆಣಸು, ಈರುಳ್ಳಿ, ಟೊಮೆಟೊ ಇತ್ಯಾದಿ ಎಲ್ಲ ಬೆಳೆಗಳನ್ನು ನೋಡಿದ್ವಿ, ತಿಳ್ಕೊಂಡ್ವಿ. ಎಲ್ಲವೊಂದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟರು. ಅದೇ ಜೊತೆಗೆ ನಾವು ಬಾಳೆ ರೈತರಾಗಿದ್ದರೂ ಸಹಿತ ಒಂದು 2-3 ಹೊಸ ಬಾಳೆ ತಳಿಗಳನ್ನು ನೋಡಿದ್ವಿ. ನೇಂದ್ರನ್ ಇರಬಹುದು, ಪೂವನ್ ಇರಬಹುದು, ಕೆಂಪು ಬಾಳೆ ಇರಬಹುದು, ಏಲಕ್ಕಿ ಇರಬಹುದು, ಅವೆಲ್ಲವನ್ನು ನೋಡಿದ್ವಿ. ಅದರ ಜೊತೆಗೆ ನಮಗೆ ಬಹಳ ಖುಷಿಯಾಗಿದ್ದು, ಆಶ್ಚರ್ಯ ಅನಿಸಿದ್ದೇನಪ್ಪ ಅಂತಂದರೆ, ಇವರು ನಾವು ನೆಟ್ ಹೌಸಲ್ಲಿ ಬಾಳೆಯನ್ನು ಬೆಳೆದಿದ್ದರು, ಅಲ್ಲಿ ಆ ಬಾಳೆಯ ಕ್ವಾಲಿಟಿಯನ್ನು ನೋಡಿ ನಮಗೇನೆ ಆಶ್ಚರ್ಯ ಆಯಿತು. ಇವರು ಯಾವ ರೀತಿ ನೆಟ್ ಹೌಸಲ್ಲಿ ಬಾಳೆಯನ್ನು ಹಾಕಿದ್ರು ಅದನ್ನು ನೋಡಿ ನಾವು ಕೂಡ ಈ ರೀತಿ ಮಾಡಬೇಕು, ಮೊದಲಿಗೆ ತುಂಬ ಜಾಗದಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪನಾದರೂ ನಾವು ಈ ರೀತಿ ಮಾಡಿಕೊಂಡು ನೆಟ್ ಹೌಸ್ನಲ್ಲೇ ಪೂರ್ತಿ ಬಾಳೆಯನ್ನು ಬೆಳೆದು ಕ್ವಾಲಿಟಿಯನ್ನು ಹೆಚ್ಚು ಮಾಡ್ಕೊಬೇಕು, ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೊಬೇಕು ಅಂತ ಅಂದ್ಕೊಂಡು ನಾವು ಇಲ್ಲಿಗೆ ಬಂದು ನೋಡಿ ಡಿಸೈಡ್ ಮಾಡಿದ್ದೀವಿ. ಜೈನ್ ಇರಿಗೇಷನ್ ಅವರು ಪ್ರತಿ ವರ್ಷ ಏನಾದರೂ ಹೊಸ ತಂತ್ರಜ್ಞಾನವನ್ನು ತರ್ತಾನೇ ಇರ್ತಾರೆ. ಸೊ ಆ ಎಲ್ಲ ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ KB ಪಾಟೀಲ್ ಸರ್ ಅವರೊಂದಿಗೆ, ಅವರ ಆದರ್ಶದೊಂದಿಗೆ, ಅವರ ಮಾರ್ಗದರ್ಶನದಂತೆ ನಾವು ನಡೀತಾ ಇದ್ದೀವಿ. ಧನ್ಯವಾದ. ಮೇರಾ ನಾಮ ಆಶುತೋಷ್ ಪಾಟೀದಾರ್ ಹೈ, ಮೈ ಗ್ರಾಮ ಬಹೋರ್ಯಾ, ತಹಸೀಲ್ ಕುಕ್ಷಿ, ಡಿಸ್ಟ್ರಿಕ್ಟ್ ಧಾರ್ ಕಾ ರಹನೆ ವಾಲಾ ಹೂಂ.
ನಾನು ಜೈನ್ ಕಂಪನಿಯೊಂದಿಗೆ 2005 ಜೊತೆಗಿದ್ದೇನೆ. ನಾವು ನಮ್ಮ ಕೆ ಬಿ ಪಾಟೀಲ್ ಸರ್ ಅವರ ಮಾರ್ಗದರ್ಶನದಂತೆ ಬಾಳೆಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಮೊದಲೆಲ್ಲ ಬಾಳೆಗೆ ಹಾಯಿ ನೀರು ಬಳಸ್ತಿದ್ವಿ, ಅದಾದಮೇಲೆ ಡ್ರಿಪ್ ಬಂದು ಅದಾದಮೇಲೆ ದಿವಸ ದಿವಸ ನಾವು ಡ್ರಿಪ್ಪಲ್ಲಿ ನೀರು ಕೊಡೋಕೆ ಶುರು ಮಾಡಿದ್ವಿ. ಈಗ ಆಟೋಮೇಷನಿಗೆ ಬಂದಿದ್ದೀವಿ, ಫರ್ಟಿಗೇಷನ್ನ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾನೆ ಹೋದ್ವಿ. ನಮ್ಮ ಆದಾಯ ಇರಬಹುದು, ನಮ್ಮ ಇಳುವರಿ ಇರಬಹುದು, ಹೆಚ್ಚಾಗ್ತಾನೆ ಹೋಯಿತು. ಇವತ್ತು ನಾವು ಮತ್ತೆ ಹೊಸ ಏನು ತಂತ್ರಜ್ಞಾನವನ್ನು ಜೈನ್ ಅವರು ತಂದಿದ್ದಾರೆ ಅಂತ ನೋಡೋಕೆ ಬಂದ್ವಿ. ಹೊಸ ಹೊಸ ಬೆಳೆಗಳನ್ನು, ಅದರಲ್ಲಿ ಆಧುನಿಕ ಬೇಸಾಯ ಕ್ರಮಗಳನ್ನು ನಾವು ಇವತ್ತು ನೋಡಿದ್ವಿ. ನಾವು ಶುರು ಮಾಡಿದ್ದು ಹೇಳಬೇಕು ಅಂತಂದರೆ ಮಾವು, ಚಿಕ್ಕು, ಪೇರಲೆ, ಸೀತಾಫಲ ಎಲ್ಲವನ್ನು ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೀತಾ ಇದ್ದರು. ಈ ಕಡೆ ಬಾಳೆಗೆ ಬಂದ್ವಿ, ಕಬ್ಬನ್ನು ನೋಡಿದ್ವಿ, ಹತ್ತಿಯನ್ನು ನೋಡಿದ್ವಿ, ತರಕಾರಿಗಳನ್ನು ನೋಡಿದ್ವಿ. ಇವರದ್ದೇ ನೀರಾವರಿ ಸಲಕರಣೆಗಳಿತ್ತು, ಅವೆಲ್ಲವನ್ನು ಕೂಡ ನೋಡಿ ಹೊಸ ಮಾಹಿತಿಗಳನ್ನು ಪಡ್ಕೊಂಡ್ವಿ. ಪಡ್ಕೊಂಡಂಥ ಮಾಹಿತಿಯನ್ನು ನಾವು ಕೂಡ ನಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ತೀವಿ. ಗೈಡೆನ್ಸ್ ಆರ್ ಟೆಕ್ನಾಲಜಿ ಸೇಮ್ ದೇಖ್ ರಹೆ ಕಿ ಹಮ್ ಕೈಸೆ ಕಮ್ ಸಮಯ ತಕ್ ಪ್ರೊಡಕ್ಷನ್ ಲೇ ಸಕ್ತೆ ಹೈನ್. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣ ಮುಚ್ಚಾಲಿಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿಸೈಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಸೋನಾರ್. ರೋಗ ನಿಯಂತ್ರಣಕ್ಕೆ UHS ಟ್ರೈಕೋ ಕವಚ್. ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿ ದೀಪ ಎರೆಗೊಬ್ಬರ. ನನ್ನ ಹೆಸರು ಶಿವಶಂಕರ್ ಅಂತ, ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ, ಚಿತ್ರದುರ್ಗ. ಈ ಜೈನ್ ಇರಿಗೇಷನ್ ಸಂಸ್ಥೆಗೆ ನಾನು ಈಗಾಗಲೇ ಇದು 4 ಟೈಮ್ ನಾನು ಇದನ್ನು ನೋಡ್ತಾ ಇರೋದು. ಇಲ್ಲಿ ಈ ಸಂಸ್ಥಾಪಕರ ಮುಖ್ಯ ಉದ್ದೇಶ ಏನಿದೆ ಅಂದರೆ ಲೀವ್ ದಿಸ್ ವರ್ಲ್ಡ್ ಬೆಟರ್ ದ್ಯಾನ್ ನಾವು. ಅಂದರೆ ಗಾಂಧೀಜಿಯವರ ಒಂದು ಅಭಿಲಾಷೆ ಇತ್ತು. ಇದು ಪರಿಸರ ಏನಂದರೆ, ಪರಿಸರ ಮನುಷ್ಯನ ಆಸೆಯನ್ನು ಈಡೇರಿಸುತ್ತೆ ಹೊರತು ದುರಾಸೆಯನ್ನೆಲ್ಲ ಅಂತ ಒಂದು ಗಾಂಧೀಜಿಯವರದು ಒಂದು ಇದಿತ್ತು, ತತ್ವ ಇತ್ತು. ಅದೇ ತತ್ವದ ಮೇಲೆ ಈ ಸಂಸ್ಥಾಪಕರು ಇವರು ಭವರ್ಲಾಲ್ ಜೈನ್ ಅವರು ಸಹ ಈ ತತ್ವದ ಮೇಲೆ ಈ ಸಂಸ್ಥೆನ ಕಟ್ಟಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಮತ್ತು ಇಲ್ಲಿ ಮಿನಿಮಮ್ ಇನ್ಪುಟ್ಸ್ ಅಂದರೆ ಯಾವುದೇ ಒಂದು ಇನ್ಪುಟ್ ಇರ್ಬೋದು. ಇಲ್ಲಿ ನೋಡಿ,
ಎಕ್ಸಾಂಪಲ್ ಸಾಯಿಲ್ ಡೆಪ್ತ್ ಈಸ್ ವೆರಿ ಲೆಸ್, ಅಂತಹ ಸಿಚುಯೇಷನ್ನಲ್ಲಿ ವೇರಿಡ್ ಕ್ರಾಪಿಂಗ್ ಸಿಸ್ಟಮ್ ಅಂದರೆ ವಿವಿಧ ಯೋಜನೆ ಬೆಳೆ ಪದ್ಧತಿಗಳನ್ನು ಇಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಇರುವ ಒಂದು ಅತ್ಯಧಿಕ ಅಧಿಕ ಸಾಂದ್ರತೆಯ ಬೇಸಾಯ ಪದ್ಧತಿಯಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ವಿವರಿಸಿದಂಗೆ ಪೊಮೊಗ್ರಾನೇಟ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಸೀತಾಫಲ ಇರ್ಬೋದು, ಆಮೇಲೆ ಮತ್ತು ಈವನ್ ದೇ ಹ್ಯಾವ್ ಟ್ರೈಡ್ ಅವಕಾಡೋ ಅಂದರೆ ಬಟರ್ ಫ್ರೂಟ್ ಟ್ರೈ ಮಾಡಿದ್ದಾರೆ. ಅಂದರೆ ಅವರು ಜನಗಳು ರೈತರು ಟ್ರೈ ಮಾಡಿ ಕೈ ಸುಟ್ಕೊಳ್ಳೋದು ಬದಲಿ ಈ ಸಂಸ್ಥೆನೇ ಒಂದು ಟ್ರಯಲ್ ಮಾಡಿದರೆ ರೈತರು ಇದನ್ನು ಈ ಪ್ರದೇಶಕ್ಕೆ ಅನುಸರಿಸ್ಬೋದೇ ಬಿಡ್ಬೋದೇ ಅನ್ನೋದು ಒಂದು ಅವರು ಒಂದು ಮಾಡಲ್ ತೋರಿಸಿದ್ದಾರೆ. ಅಂದರೆ ಇಲ್ಲಿ ಇದು ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಯಾರೂ ರೈತರು ಸಹ ಅದನ್ನು ಮುಂದುವರಿಸಬಾರ್ದು, ಮತ್ತು ಅವರು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಡಬಾರ್ದು ಅಂತ ಒಂದು ಸಂದೇಶನ ಅವ್ರು ಕೊಡಲಿಕ್ಕೆ ಸ್ಪಷ್ಟವಾಗಿ ಒಂದು ಸಂದೇಶ ಕೊಡಲಿಕ್ಕೆ ಇಲ್ಲೊಂದು ನಿದರ್ಶನ ಇದೆ. ಹಾಗೆಯೇ ಇಲ್ಲಿ ಒಂದು ಮೂರು ಸಂದೇಶ ಇದೆ. ಅಂದರೆ ಮಿನಿಮಮ್ ಯೂಸ್, ಯಾವುದೇ ಇರಲಿ ರಿಸೋರ್ಸ್, ನೀರು ಭಾಳ ಅತ್ಯಧಿಕವಾದಂಥ ಒಂದು ರಿಸೋರ್ಸ್, ಅದನ್ನು ಭಾಳ ಮಿನಿಮಮ್ ಉಪಯೋಗಿಸ್ಬೇಕು. ಅವರು ಈ ಸಂಸ್ಥಾಪಕರ ಉದ್ದೇಶ ಮತ್ತು ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವ್ರದ್ದು ಏನಿತ್ತು ಅಂದರೆ ಈ ಪರಿಸರ ನಮಗೇನು ಆಸೆಯನ್ನು ಈಡೇರಿಸುತ್ತೆ ದುರಾಸೆಯನ್ನಲ್ಲ ಅಂತ, ಅದೇ ಈ ಪ್ರಿನ್ಸಿಪಲ್ ಮೇಲೆ ಈ ಸಂಸ್ಥೆಯ ಸಂಸ್ಥಾಪಕರು ಮುನ್ನಡೆದಿದ್ದಾರೆ. ಅವರು ಈಗ ಅವರ ಇವರು ಪ್ರಾಜಿನಿಸು ಅದನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನೀರು ವೇಸ್ಟ್ ಮಾಡಬಾರ್ದು, ಪರಿಸರನ ಇದು ಮಾಡಬಾರ್ದು, ಆಮೇಲೆ ಕಮ್ಮಿ ನೀರಿನಲ್ಲಿ ಜಾಸ್ತಿ ಕ್ರಾಪ್ ಅಂತ ಒಂದು ತಂಬು ಅವ್ರದ್ದು ಒಂದು ಇದು ವಾಕ್ಯ ದೇಶವಾಕ್ಯ ಇದು ಘೋಷವಾಕ್ಯ ಇದೆ ಇವ್ರದ್ದು ಜೈನ್ ಇರಿಗೇಷನ್ ಅವ್ರದ್ದು, ಒನ್ ಡ್ರಾಪ್ ಮೋರ್ ಈಲ್ಡ್ ಅನ್ನೋದು ಒಂದು ಘೋಷವಾಕ್ಯ ಇದೆ. ಅದೇ ಥರ ಇನ್ನೊಂದು ನಾವು ಇಲ್ಲಿ ಬಂದವರಿಗೆಲ್ಲ ಫ್ರೀಯಾಗಿ ಊಟ ಹಾಕ್ತಾರೆ, ಅದನ್ನೇ ವೇಸ್ಟ್ ಮಾಡಬಾರ್ದು ಯಾರು ಅಂತ ಒಂದು ಒಂದು ಮೆಸೇಜ್ ಎಲ್ಲರಿಗೂ, ಈ ಒಂದು ರೈತಿಗಿರ್ಬೋದು, ಇಲ್ಲಿ ಬರ್ತಕ್ಕಂಥ ವಿಸಿಟರ್ಸ್ಗಿರ್ಬೋದು, ಸ್ಟೂಡೆಂಟ್ಸ್ಗಿರ್ಬೋದು, ಈ ಒಂದು ರಿಟೈರ್ಡ್ ಪರ್ಸನ್ಸ್ಗಿರ್ಬೋದು, ಯಾವುದೇ ಒಂದು ಪದಾರ್ಥನ ವೇಸ್ಟ್ ಮಾಡಬಾರ್ದು. ಅಂದರೆ ವೇಸ್ಟ್ ಒಂದು ಸ್ವಲ್ಪ ಗ್ರೈನ್ ಉಳಿಸಿರಿ ಅದನ್ನು ಎರಡು ಅಂದರೆ ಒಂದು ರೂಪಾಯಿ ಸೇವ್ ಮಾಡಿದರೆ ಅದನ್ನು 2 ರೂಪಾಯಿ ನಾವು ಗಳಿಸ್ದಂಗೆ ಅಂತ ಒಂದು ಪ್ರಿನ್ಸಿಪಲ್ ಮೇಲೆ ಆ ಒಂದು ಉದ್ದೇಶನೂ ಇಟ್ಕೊಂಡಿದ್ದಾರೆ. ಆಮೇಲೆ ವಿವಿಧ ಸಿಚುಯೇಷನ್ಗೆ ಹೆಂಗೆ ಬರುತ್ತೆ, ಏನು ಯಾವ್ಯಾವ ಕ್ರಾಪಿಂಗ್ನಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ, ಆಮೇಲಿಂದ ಭಾಳ ಲಿಮಿಟೆಡ್ ಸಾಯಿಲ್ನಲ್ಲೂ ಸಹ ಯಾವ್ಯಾವ ಥರ ಆರೆಂಜ್ ಇರ್ಬೋದು, ಶುಂಠಿ ಇರ್ಬೋದು, ಇನ್ನೊಂಥ ಇದು ಇರ್ಬೋದು, ವಿವಿಧ ಬೆಳೆಗಳಿರ್ಬೋದು, ಅವನ್ನು ಈ ಸಿಚುಯೇಷನ್ಗೆ ಯಾವ ಥರ ಬೆಳಿಬೋದು, ಯಾವ ಥರ ರೈತರಿಗೆ ಅಂದರೆ ಆದಾಯನ ಹೆಚ್ಚಿಸ್ಬೋದು, ಈಗಿನ ಪ್ರಧಾನಮಂತ್ರಿಗಳದ್ದು ಏನೇ ಉದ್ದೇಶ ಇದೆಯಲ್ಲ ಇದನ್ನು ಆದಾಯನ ದ್ವಿಗುಣಗೊಳಿಸ್ಬೇಕು, ಇದು ತತ್ವದ ಮೇಲೂ ಅವರು ಇಲ್ಲಿ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅಂದರೆ ತಪ್ಪಾಗಲಾರದು. ಹಾಗೆಯೇ ನಮ್ಮ ಸ್ನೇಹಿತರು ಹೇಳ್ದಂಗೆ ವಿವಿಧ ಯೋಜನೆ ಪದ್ಧತಿಗಳನ್ನು ಸಹ ಇಲ್ಲಿ ಅಳವಡಿಸಿದ್ದಾರೆ. ಹಾಗೆಯೇ ಇಲ್ಲಿ ಬಂದವರಿಗೆಲ್ಲ ತುಂಬ ಸೌಕರ್ಯ ಮಾಡಿದ್ದಾರೆ. ಹಾಗಾಗಿ ನಾನು ಚಿತ್ರದುರ್ಗ ಜಿಲ್ಲೆಯ ರೈತರ ಪರವಾಗಿ ಈ ಯೋಜನೆ ಈ ಸಂಸ್ಥೆಯ ಸಂಸ್ಥಾಪಕರಿಗೆ ಎಲ್ಲ ರೈತರ ಪರವಾಗಿ ಅವರಿಗೆ ನಮನ ಹೇಳೋಕ್ಕೆ ನಾನು ಭಾವಿಸ್ತೀನಿ. ಆಮೇಲೆ ಕರ್ನಾಟಕ ರೈತರಿಗೂ ಒಂದು ಮೆಸೇಜು, ಇಲ್ಲಿ ಬರೋರಿದ್ದರೆ ಮುಂಚೆನೇ ಇಲ್ಲಿ ಈ ಆಫೀಸ್ನ ಒಂದು ಆಡಳಿತ ವ್ಯವಸ್ಥೆ ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವತ್ತು ಬರ್ತೀರಾ, ಎಲ್ಲಿ ಬರ್ತೀರಾ, ಏನು ಕತೆ ಅಂತ ಹೇಳಿದರೆ ರೈತರಿಗೂ ಇದು ಒಂದು ಸಕಲ ಸೌಕರ್ಯನ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಸಾರಿಗೆ ವ್ಯವಸ್ಥೆನೂ ಅವರಿಗೆ ಆದಷ್ಟು ಮಟ್ಟಿಗೆ ಅವರ ಇದರಲ್ಲಿ ಪರಿವಿನಲ್ಲಿ ಏನಿದೆ ಅದನ್ನು ಮಾಡಿಕೊಡ್ಲಿಕ್ಕೂ ಈ ಸಂಸ್ಥೆ ಸಿದ್ಧವಾಗಿದೆ ಅಂತಂದರೆ ತಪ್ಪಾಗಲಾರ್ದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಕರ್ನಾಟಕದ ರೈತರ ಪರವಾಗಿ ಸಹ ನಾನು ಈ ಸಂಸ್ಥೆಗೆ ಧನ್ಯವಾದಗಳನ್ನು ಮತ್ತು ನಮನಗಳನ್ನು ತಿಳಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನನಗೆ ಫಾರ್ಮರ್ ಟಿವಿನವರು ನನ್ನನ್ನು ಕರೆಸಿ ಒಂದೆರಡು ಮಾತನ್ನು ಆಡಲಿಕ್ಕೆ ಅಥವಾ ನನ್ನ ಅನುಭವಗಳನ್ನು ಹಂಚ್ಕೊಳ್ಳಲಿಕ್ಕೆ ಅವರು ನನಗೆ ಕೋರಿಕೆ ಮಾಡಿದ್ರು. ಅವರಿಗೂ ಸಹ ನಾನು ಫಾರ್ಮರ್ ಟಿವಿನವರಿಗೂ ಸಹ ಧನ್ಯವಾದಗಳು ಹೇಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ವೆರಿ ಮಚ್. ಮೇರಾ ನಾಮ ಪಟೇಲ್ ರವಜಿಭಾಯಿ ಉಕಾಪಿ ಹೇ, ಗಾಂವ್ ನಾರೋಲಿ ಹೇ, ತಾಲೂಕಾ ಅಮರ ಥರಾದ್ ಹೇ, ಜಿಲ್ಲಾ ಬನಾಸ್ಕಾಟ ಹೇ, ಮೇ ಗುಜರಾತ್ ರಾಜ್ಯ ಸೇ ಆ ರಹಾ ಹೂ, ಹಮಾರೆ ಖೇತ್ ಮೇ. ನಾವು ನಮ್ಮ ಹೊಲದಲ್ಲಿ ಸುಮಾರು 2000 ದಾಳಿಂಬೆ ಗಿಡಗಳನ್ನು ಹಾಕಿದ್ದೀವಿ. ಅದನ್ನು ನಾವು ಹನಿ ನೀರಾವರಿಯಲ್ಲಿ ಹಾಕಿ ಬೆಳೆಸಿರೋದ್ರಿಂದ ನಮಗೆ ಅದ್ಭುತವಾದ ಇಳುವರಿ ಬಂದಿದೆ, ಒಳ್ಳೆ ಆದಾಯ ಕೂಡ ಸಿಗ್ತಾ ಇದೆ. ನಾವು ಇವತ್ತು ಇಲ್ಲಿ ಜೈನಲ್ಲಿಗೆ ಬಂದು ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನು ನೋಡಿದ್ವಿ. ನಾವು ನಿಧಾನವಾಗಿ ಸಾಂಪ್ರದಾಯಿಕ ಪದ್ಧತಿಯನ್ನು ಬಿಟ್ಟು ಹೊಸ ಪದ್ಧತಿಗೆ ಹೊಸ ತಂತ್ರಜ್ಞಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನೋಡಿರುವ ತಂತ್ರಜ್ಞಾನವನ್ನು ಕೂಡ ನಾವು ಅಳವಡಿಸಿಕೊಳ್ತೀವಿ. ಬೇರೆಲ್ಲ ರೈತರಲ್ಲೂ ಕೂಡ ನನ್ನದು ಇದೇ ಮನವಿ. ಧನ್ಯವಾದ. ಥ್ಯಾಂಕ್ ಯು. ದೋ ಆಲ್ ಬೆಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ.
ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗ್ಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್. ನಮಸ್ಕಾರ ಫಾರಂ TV. ನಾವು ಚಿತ್ರದುರ್ಗ ಜಿಲ್ಲೆಯಿಂದ ದೇಸಿ ವಿದ್ಯಾರ್ಥಿಗಳಾಗಿ ಇಲ್ಲಿಗೆ ಆಗಮಿಸಿದ್ದೇವೆ. ನಮ್ಮ ಈ ಒಂದು ಜಲಗಾನಲ್ಲಿ 2 ದಿನದ ಪ್ರವಾಸದಲ್ಲಿ ನಾವು ಮೊದಲನೇ ದಿನ ನಾವು ಗಾಂಧಿ ಮ್ಯೂಸಿಯಮನ್ನು ನೋಡಿಕೊಂಡು ಇವತ್ತು ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ನಾವು ನಮ್ಮ ಕ್ಷೇತ್ರ ಭೇಟಿಯನ್ನು ನಾವು ಆರಂಭವನ್ನು ಮಾಡಿದ್ವಿ. ಈ ಒಂದು ಕ್ಷೇತ್ರ ಭೇಟಿಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮೊದಲನೇದಾಗಿ ನಾವು ಡ್ರಿಪ್ ಸಿಸ್ಟಮನ್ನು ಯಾವ ರೀತಿ ಬಳಸ್ಕೋಬೇಕು, ಅದರಲ್ಲಿ ಫಿಲ್ಟರ್ಸ್ ಯಾವ ರೀತಿ ಇರ್ತವೆ ಅದನ್ನೇ, ಮತ್ತು ಇನ್ಲೈನ್ ಡ್ರಿಪ್ ಆ್ಯಂಡ್ ಆನ್ಲೈನ್ ಡ್ರಿಪ್ಪನ್ನು ಸಾಕಷ್ಟು ತಿಳ್ಕೊಂಡ್ವಿ. ಅದೇ ರೀತಿ ಟಿಶ್ಯೂ ಕಲ್ಚರ್ ಬಗ್ಗೆಯೂ ಕೂಡ ಈಗ ಸಾಕಷ್ಟು ತಿಳ್ಕೊಬೇಕಾಗಿದೆ ನಾವು. ಅದೇ ರೀತಿಯಲ್ಲಿ ಶೇಡ್ ನಟ್ಟಲ್ಲಿ ನಾವು ಬಾಳೆ ಬಗ್ಗೆ ಸಾಕಷ್ಟು ನಾವು ವಿಚಾರಗಳನ್ನು ನಾವು ಇಲ್ಲಿ ಇರುವಂಥ ಸಿಬ್ಬಂದಿಯಿಂದ ನಾವು ಪಡ್ಕೊಂಡ್ವಿ. ಕೃಷಿ ಪರಿಕರಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಒಂದು ಪ್ಲೈನ್ ವುಡ್ ಆಗಿರ್ಬೋದು, ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ತಿಳಿಸಿದ್ದಾರೆ. ಮತ್ತು ಓವರಾಲ್ ಈ ಒಂದು ಸಿಸ್ಟಮಲ್ಲಿ ನಾವು ಬಹಳ ಅಂಶಗಳನ್ನು ನಾವು ಮನದಟ್ಟು ಮಾಡ್ಕೊಂಡಿದ್ದೀವಿ. ಈ ಕೆಲವೊಂದು ಅಂಶಗಳನ್ನು ನಾವು ನಮ್ಮ ರೈತರಿಗೆ, ನಮ್ಮ ಇನ್ಪುಟ್ ಡೀಲರ್ ಆಗಿರೋದರಿಂದ ನಮ್ಮ ರೈತರಿಗೆ ನಾವು ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸಿ ಈ ಒಂದು ಜೈನ್ ಇರಿಗೇಷನ್ ಸಿಸ್ಟಮ್ಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಲೋಕೇಶ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದ ಕೃಷಿ ತಂತ್ರಜ್ಞಾನ ಸಂಸ್ಥೆ ವತಿಯಿಂದ ನಾವು ದೇಸಿ ವಿದ್ಯಾರ್ಥಿಗಳಾಗಿ ಈ ಒಂದು ಮಹಾರಾಷ್ಟ್ರದ ಜಲಗಾಂ ಅನ್ನೋ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಇಲ್ಲಿ ಕ್ಷೇತ್ರ ಭೇಟಿಗೋಸ್ಕರ ಬಂದಿದ್ವಿ. ಪ್ರಥಮವಾಗಿ ನಾವು ನಿನ್ನೆ ಬಂದು ಇಲ್ಲಿ ಸ್ಟೇ ಆಗಿ ಬೆಳಿಗ್ಗೆಯಿಂದ ನಾವು ನಿನ್ನೆ ಸಂಜೆ ನಾವು ಗಾಂಧಿ ಮ್ಯೂಸಿಯಮ್ನ ನೋಡಿದ್ವಿ. ಇಲ್ಲಿ ಗಾಂಧಿ ಮ್ಯೂಸಿಯಮಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಗಾಂಧೀಜಿಯ ಹುಟ್ಟು ಬೆಳವಣಿಗೆ, ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ಬಂದ್ವಿ. ತದನಂತರ ಬೆಳಿಗ್ಗೆ ನಾವು ಇಲ್ಲಿ ಜೈನ್ ಡ್ರಿಪ್ ಇರಿಗೇಷನ್ ಅವರಿಗೆ ಅಲ್ಲಿಗೆ ಭೇಟಿ ಕೊಟ್ಟಾಗ ಅಲ್ಲಿಂದ ನಾವು ಪ್ರತಿಯೊಂದು ಜೈನ್ಗೆ ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ವಾಲ್ಸು, ಡ್ರಿಪ್ಸು, ಆಮೇಲೆ ಮೈಕ್ರೋ ಇರಿಗೇಷನ್ಸು, ಆಮೇಲೆ ಸ್ಪ್ರಿಂಕ್ಲರ್ಸು, ರೈನ್ ಟ್ಯೂಬ್ಸು, ಈ ಥರದ್ದು ಎಲ್ಲ ಅಳವಡಿಕೆ ಹೆಂಗೆ ಮಾಡಿದ್ದಾರೆ, ಅದನ್ನು ಯಾವ ಥರ ನಾವು ಬಳಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ನೋಡ್ಕೊಂಬಂದ್ವಿ. ಆಮೇಲೆ ಕೃಷಿ ಪರಿಕರಗಳು ಭಾಳಷ್ಟು ಇಲ್ಲಿದ್ವು. ಎಲ್ಲ ಕೃಷಿ ಪರಿಕರಗಳನ್ನು ನೋಡ್ಕೊಂಡ್ವಿ. ಆನಿಯನ್ ಸೀಡರ್ ಆಗಿರ್ಬೋದು, ಆನಿಯನ್ ಹಾರ್ವೆಸ್ಟಿಂಗ್ ಆಗ್ಬೋದು, ಇನ್ನು ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಮಿಷನರಿಗಳನ್ನು ನೋಡಿದ್ವಿ. ಮತ್ತು ಅಲ್ಲಿ ಪ್ರಾತ್ಯಕ್ಷಿಕೆ ಮಾಡಿರ್ತಕ್ಕಂಥ, ಡೆಮೋನ್ಸ್ಟ್ರೇಷನ್ ಮಾಡಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ನೋಡ್ಕೊಂಬಂದ್ವಿ. ಭಾಳ ತುಂಬ ಚೆನ್ನಾಗಿತ್ತು. ಅದರಲ್ಲಿ G9 ವೆರೈಟೀಸ್ ಇತ್ತು, ಬೇರೆ ಬೇರೆ ಪುಟ್ಬಾಳೆ, ಆಮೇಲೆ ಇನ್ನು ಯಾವ ಬೇರೆ ಬೇರೆ ಥರದ ನಮಗೆ ನಾವು ನೋಡಿರ್ತಕ್ಕಂಥ ಕೆಲವು
ಬೆಳೆಗಳನ್ನು ನೋಡ್ಕೊಂಬಂದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ನಡೆದಿತ್ತು. ಇದೇ ಥರದ ಎಲ್ಲ ನಮ್ಮ ಕರ್ನಾಟಕದಿಂದ ಯಾರಾದರೂ ರೈತರುಗಳು ಬಂದರೆ ಇದನ್ನು ನೋಡಿಕೊಂಡು ಅವರು ಅವರ ಜಮೀನುಗಳಲ್ಲಿ ಇದನ್ನು ಪ್ರಾತ್ಯಕ್ಷಿಕೆಯ ಬದಲು ನಾವು ಆರ್ಥಿಕವಾಗಿ ಸಫಲರಾಗಲಿಕ್ಕೆ ಅದನ್ನು ಬೆಳ್ಕೋಬೋದು. ಆ ರೀತಿ ನೋಡಿರ್ತಕ್ಕಂಥ ಎಲ್ಲ ನಮ್ಮ ಅನುಭವಗಳನ್ನು ನೋಡಿದರೆ ತುಂಬ ಚೆನ್ನಾಗಿತ್ತು. ಈ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದಕ್ಕೆ ಈ ಜೈನ್ ಇರಿಗೇಷನ್ ಅವ್ರಿಗೆ ಹಾಗೂ ನಮ್ಮನ್ನು ಕರೆದು ಇಂಟರ್ವ್ಯೂ ಮಾಡ್ತಿರ್ತಕ್ಕಂಥ ನಿಮ್ಮ ಫಾರಂ ಟಿ ವಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ, ಮೈ ವಿಶ್ವಾಸ್ ಶಿವಾಜಿರಾವ್ ಉಂದ್ರೆ ಧಾರಾಶಿವ ಜಿಲ್ಲೆ ಸೇ ಆಯಾ ಹೂ ಔರ್ ಮೇರೇ ಸಾಥ್ ಹಮಾರಿ ಧಾರಾಶಿವ ಜಿಲ್ಲೆ ಮೇ ಜೋ 10,000 ಎಫ್ ಪಿ ಓ ಕಿ ಜೋ ಸೆಂಟ್ರಲ್ ಸ್ಕೀಮ್ ಹೈ ಉಸ್ಮೇ ಸೇ ತಿನ್ ಎಫ್ ಪಿ ಓ ಇದರ ಆಯೆ ಹೇ ಏಕ್ ಲೋಹಾರಾ ಸೇ ಹೈ ಏಕ ಉಮರ್ಗಾ ತಾಲೂಕೆ ಸೇ ಹೈ ಔರ್ ತೀಸರಿ ಜೊ ಹೈ ವಾಶಿ ತಾಲೂಕೆ ಸೇ ಹೈ ಐಸೆ ತೀನ್ ತಾಲೂಕೆ ಸೇ ಯಹಾ ಪೇ ಎಫ್ ಪಿ ಓಸ್ ಕೆ ಸಾರೆ ಸಂಚಾಲಕ್ ಯಹಾ ಪೇ ಆಯೆ ಹೂ ಹೈ. ನನ್ನೊಂದಿಗೆ ಇವತ್ತು ನಮ್ಮ ಧಾರಾಸಿಲ್ ಜಿಲ್ಲೆಯಲ್ಲಿ ಸುಮಾರು ಒಂದು ಏನು 10,000 ಎಫ್ ಪಿ ಓಗಳ ಸ್ಕೀಮ್ ಇದೆ. ಅದರಲ್ಲಿ ಒಂದು 3 ಎಫ್ ಪಿ ಓಗಳ ರೈತರು ನಮ್ಮಲ್ಲಿ ಬಂದಿದ್ದಾರೆ. ನಾವು ಇಲ್ಲಿಗೆ ಬಂದಿದ್ದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಜೈನ್ ಇರಿಗೇಷನ್ ಅವರು ನೀರಾವರಿಯಲ್ಲಿ ಏನೇನು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಬಂದಿದ್ವಿ. ಅದೇ ರೀತಿ ನಮ್ಮ ಎಫ್ ಪಿ ಓದ ಎಲ್ಲ ರೈತರಿಗೆ ನಾವು ಈ ಹೊಸ ತಂತ್ರಜ್ಞಾನವನ್ನು ಹೇಳ್ಕೊಳ್ಳೋದು ಯಾವ ರೀತಿ ಯಾವುದನ್ನು ನಮ್ಮ ರೈತರು ಮಾಡಬೇಕು ಅಂತ ನೋಡೋಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ನಮ್ಮದು ಸಿ ಪಿ ಬಿ ಓ ಸರ್ ಅವರೇನಿರ್ತಾರಲ್ಲ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ರಿಂದು, ಅವರು ನಮ್ಮಲ್ಲಿಗೆ ನಮ್ಮನ್ನು ಇಲ್ಲಿಗೆ ಕರ್ಕೊಬಂದಿದ್ದು. ಜೊತೆಗೆ ನಮಗೆ ಇಲ್ಲಿ ಮಾರ್ಗದರ್ಶನ ಕೊಡೋಕ್ಕೆ ಪಾಟೀಲ್ ಸರು, ಶೇಖ್ ಸರ್ ಅವರೆಲ್ಲರೂ ಇದ್ದಾರೆ. ಅವರು ಆಲ್ರೆಡಿ ಕೃಷಿ ಮಹೋತ್ಸವಕ್ಕೆ ಭಾಳಷ್ಟು ಬಾರಿ ಬಂದಿರೋದ್ರಿಂದ ಇಲ್ಲಿ ಏನೇನಿರುತ್ತೆ, ನಾವು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತು. ಅವರ ಮಾರ್ಗದರ್ಶನದಂತೆ ನಾವು ಒಂದಾದ ಮೇಲೆ ಒಂದು ಬೆಳೆಗಳನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ನಮ್ಮ ಧಾರಾಶಿವ ಜಿಲ್ಲೆಯ ಜೈನ್ ಅವರ ಕೋಆರ್ಡಿನೇಟರ್ ಏನಿದ್ದಾರಲ್ವ, ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರು ಕೂಡ ನಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿಗೆ ಬಂದಿರುವ ರೈತರನ್ನ ಇವರು ಅತಿಥಿಗಳ ತರ ನೋಡ್ಕೊಳ್ತಾ ಇದ್ದಾರೆ. ನಾವು ರಾತ್ರಿ ಜಲಗಾವನ್ನ ತಲುಪಿದ್ವಿ. ನಮಗೆ ವಸತಿಗೆ ಹೋಟೆಲ್ಗಳಿರಬಹುದು, ಊಟದ ವ್ಯವಸ್ಥೆ ಇರಬಹುದು, ಎಲ್ಲವನ್ನ ಉಚಿತವಾಗಿ ಎಲ್ಲವನ್ನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾವು ಜೈನ್ ಹಿಲ್ಸ್ಗೆ ಬಂದು ಇಲ್ಲಿ ಇವರು ಯಾವ ಯಾವ ತಂತ್ರಜ್ಞಾನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದರಲ್ಲಿ ಮೊದಲಿಗೆ ನಾವು ಈಗ ಹನಿ ನೀರಾವರಿ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ವಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ತಿಳ್ಕೊಂಡ್ವಿ, ಫಿಲ್ಟರ್ ಬಗ್ಗೆ ತಿಳ್ಕೊಂಡ್ವಿ, ಆಟೋಮೈಸೇಷನ್ ಬಗ್ಗೆಯೂ ತಿಳ್ಕೊಂಡ್ವಿ. ನೀರಾವರಿ ವ್ಯವಸ್ಥೆಯಲ್ಲಿ ಸುಮಾರು ಇವೆಲ್ಲದ್ರ ಬಗ್ಗೆ ನಮಗೆ ಹೊಸ ಹೊಸ ಮಾಹಿತಿಗಳು ಸಿಕ್ತು. ಆಧುನಿಕ ತಂತ್ರಜ್ಞಾನವನ್ನು ನಾವು ನೋಡಿದ್ವಿ. ಅದೇ ರೀತಿ ಹಲವಾರು ಪಿ ವಿ ಸಿ ಎಚ್ ಡಿ ಪಿ ಪೈಪ್ಗಳು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು, ಸಣ್ಣ 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 ಮಾಡೆಲ್ಗಳು ಇದ್ವು ಅಲ್ಲಿ ನೀರಾವರಿ ಹತ್ರ, ಅವೆಲ್ಲವನ್ನು ಕೂಡ ನೋಡಿದ್ವಿ. ಅದಾದಮೇಲೆ ಈ ಕಡೆ ಕೆಳಗಡೆ ಬಂದರೆ ಅವು ಏನು ನೀರಾವರಿ ವ್ಯವಸ್ಥೆಗಳಿದ್ವು ಅವನ್ನೆಲ್ಲವ ಬಳಸಿ ಬೆಳೆಯನ್ನು ಬೆಳೆದಿರೋದು, ಅತ್ಯುತ್ತಮ ತಂತ್ರಜ್ಞಾನವನ್ನು ಬಳಸಿ ಬೇಸಾಯ ತಾಂತ್ರಿಕತೆಗಳನ್ನು ಬಳಸಿ ಅತಿಸಾಂದ್ರ ಪದ್ಧತಿಯಲ್ಲಿ ಈ ಹಣ್ಣಿನ ಗಿಡಗಳನ್ನು ಬೆಳೆದಿರೋದನ್ನು ನೋಡಿದ್ವಿ. ಬಾಳೆ ಮರಗಳನ್ನು ಯಾವ ರೀತಿ ಬೆಳಿಬೇಕು ಅನ್ನೋದು ಕೂಡ ತಿಳ್ಕೊಂಡ್ವಿ. ಹಲವಾರು ಬೆಳೆಗಳಲ್ಲಿ ಅವರು ಒಂದೇ ಬೆಳೆ ಮೇಲೆ ಒಂದು ಸ್ವಲ್ಪ ಜಾಗದಲ್ಲಿ ಹನಿ ನೀರಾವರಿಯ ಮೂಲಕ ನೀರು ಕೊಟ್ಟಿದ್ರು, ಸ್ವಲ್ಪ ಜಾಗದಲ್ಲಿ ಸ್ಪ್ರಿಂಕ್ಲರ್ ನೀರಾವರಿಯ ಮೂಲಕ ನೀರು ಕೊಟ್ಟಿದ್ರು, ಸ್ವಲ್ಪ ಜಾಗದಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಟ್ಟಿದ್ವು. ಇವೆಲ್ಲವನ್ನು ನಾವು ಹೊಸದು ನಮಗೆಲ್ಲವನ್ನು ನಾವೆಲ್ಲವನ್ನು ಕೂಡ ಇಲ್ಲಿಗೆ ಬಂದು ತಿಳ್ಕೊಂಡ್ವಿ. ಜೈನ್ ಇರಿಗೇಷನ್ ಅವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರತಿ ಒಂದು ಬೆಳೆಗಳಿಗೂ ಸಹಿತವ ಒಂದೊಂದು ವಿಜ್ಞಾನಿಗಳಿದ್ದಾರೆ. ಅವರು ನಮಗೆ ಬೀಜ ಹಾಕೋದ್ರಿಂದ ಹಿಡಿದು ಕೊಯ್ಲಾಗೋ ತನಕ ಏನೆಲ್ಲ ತಾಂತ್ರಿಕತೆಗಳನ್ನು ರೈತರು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಹಣ್ಣಿನ ಬೆಳೆಗಳಾಗಿರುವಂತಹ ಬಾಳೆ ಇರಬಹುದು, ದಾಳಿಂಬೆ ಇರಬಹುದು, ಮಾವು, ಚಿಕ್ಕು, ಮೂಸುಂಬಿ ಇವೆಲ್ಲವನ್ನು ಕೂಡ ನಾವು ಇಲ್ಲಿ ನೋಡಿದ್ವಿ. ಒಟ್ಟಾರೆ ನಾವು ಇಲ್ಲಿಗೆ ಬಂದು ಅತ್ಯಂತ ಕಡಿಮೆ ಜಾಗದಲ್ಲಿ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅತ್ಯಂತ ಕಡಿಮೆ ನೀರು ಬೆಳೆಸಿ ಯಾವ ರೀತಿ ನಾವು ಅದ್ಭುತ ಬೆಳೆಯನ್ನು, ಇಳುವರಿಯನ್ನು, ಆದಾಯವನ್ನು ಪಡಿಬಹುದು ಅನ್ನೋದನ್ನು ಕಲ್ತ್ಕೊಂಡ್ವಿ. ನಾನಂತೂ ನಮ್ಮ ಎಲ್ಲ ರೈತರು ಕೂಡ, ಭಾರತದ ಯಾವುದೇ ಭಾಗದ ರೈತರಾಗಿರಲಿ, ಎಲ್ಲರೂ ಇಲ್ಲಿಗೆ ಬಂದು ಕೃಷಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಇವರು ಇಟ್ಟಂತಹ ತಾಂತ್ರಿಕತೆಗಳನ್ನು, ಬೇಸಾಯ ಕ್ರಮಗಳನ್ನು, ಆಧುನಿಕ ಉಪಕರಣಗಳನ್ನು ನೋಡಿ ಅಳವಡಿಸ್ಕೊಂಡು ಅತ್ಯುತ್ತಮ ಲಾಭ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಜಿತ್ನೆ ಬಿ ಕಿಸಾನ್ ಭಾಯಿ ಹೇ ಓ ಸಾರೆ ಕಿಸಾನ್ ಭಾಯಿ ಯಹಾ ಪೇ ಆಯೆ ಅವ್ರು ಯಹಾ ಪೇ ಕಿಸ್ ತರ ಸೆ ನಯಿ ಆಧುನಿಕ ಚೀಜೆ ಯೂಸ್ ಕಿಯೆ ಹೈ ಇಸ್ತೇಮಾಲ್ ಕಿಯೆ ಓ ದೇಖೆ ಅವ್ರು ಅಪ್ನೆ ಖೇತ ಮೇ ಇಸ್ತೇಮಾಲ್ ಕರೆ ಕ್ಯೂಂಕಿ ಜಿಸ್ ತರ ಸೆ ಪೂರಾ ಜಗ್ ಚೇಂಜ್ ಹೋ ರಹಾ ಹೈ ಉಸ್ ತರ ಸೆ ಕಿಸಾನೋನೆ ಬಿ ಚೇಂಜ್ ಹೋನಾ ಚಾಹಿಯೆ ಜಬ್ ತಕ್ ಕಿಸಾನ್ ಬದಲೇಗಾ ನಹಿ ತಬ್ ತಕ್ ಉಸ್ಕೆ ಉತ್ಪಾದನ್ ಮೇ ಉಸ್ಕೆ ಉತ್ಪಾದ ಮೇ ಯಾ ಉಸ್ಕೆ ಆಮದನಿ ಮೇ ಬದಲಾವ್ ನಹಿ ಹೋಗಾ ತೋ ಇಸ್ಲೇ ಮೈ ತೋ ಚಾಹೂಂಗಾ ಕಿ ಯಾ ಹಮಾರಿ ಜೋ ಬಿ
तीनों कंपनियों के तरफ से मैं ये चाहूँगा कि जितने भी भारत देश में जितने भी किसान हैं वो एक बार आए यहाँ पे देखें किस तरह से बदलाव किया हुआ है, किस तरह से वो उत्पादन निकालते हैं, ये सारी चीज़ें देखें। धन्यवाद। सबसे पहले आप सबको नमस्कार। हम नासिक से आए हैं, हमारी नासिक में कंपनी है वुमन्स पावर फार्मर प्रोड्यूसर कंपनी घोटी में है। हम चावल में काम करते हैं, हमारे कंपनी में 300 महिला है और सब ही महिलाओं की कंपनी है। और हमने अभी ನಾಸಿಕಲ್ಲಿ ನಮ್ಮದೊಂದು ಕಂಪ್ನಿ ಇದೆ, ವುಮೆನ್ಸ್ ಪವರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಅಂದ್ಕೊಂಡು, ಮುಖ್ಯವಾಗಿ ನಾವು ಭತ್ತದ ಮೇಲೆ ಕೆಲಸ ಮಾಡ್ತೀವಿ. ನಮ್ಮ ಕಂಪ್ನಿಯಲ್ಲಿ ಸುಮಾರು 3,000 ಹೆಚ್ಚು ಮಹಿಳೆಯರು ಇದ್ದಾರೆ. ಅದೇ ರೀತಿ ನಮಗೆ ಇತ್ತೀಚೆಗೆ ಬಾಳಸಾಹೇಬ್ ಸ್ಟೇಟ್ ಫಂಡ್ ಅವರ ವತಿಯಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿತ್ತು. ಅದರಿಂದ ನಾವು ವಾಪಸ್ಸು ಎಣ್ಣೆಗಾಣವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಇವತ್ತು ನಾವು ಇಲ್ಲಿ ಜೈನ್ ಹಿಲ್ಸಿಗೆ ಬಂದು ಇವರು ಅಭಿವೃದ್ಧಿ ಮಾಡಿರುವಂತಹ ಹಲವಾರು ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ನೋಡಿದ್ವಿ. ಇದು ನಾವು ಇಲ್ಲಿಗೆ ಬರ್ತಾ ಇರೋದು ಮೊದಲನೇ ಬಾರಿ. ಹಲವಾರು ಹೊಸ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಇಲ್ಲಿ ಫೌಂಡರ್ ಚೇರ್ಮನ್ ಆಗಿರುವಂತಹ ದಿವಂಗತ ಡಾಕ್ಟರ್ ಭವರ್ಲಾಲ್ ಜಿ ಜೈನ್ ಅವರದ್ದು ಏನು ಕನಸಿತ್ತೋ ಅವೆಲ್ಲವನ್ನು ನನಸಾಗ್ತಾ ಇರೋದನ್ನು ನೋಡಿದ್ವಿ. ಇದನ್ನು ನಮ್ಮ ಕಡೆ ಎಲ್ಲ ಕೃಷಿ ತೀರ್ಥ ಅಂತ ಕರೀತಾರೆ. ಇವತ್ತು ಬಂದು ಇದು ಯಾಕೆ ಜನರು ಇದನ್ನು ಕೃಷಿ ತೀರ್ಥ ಅಂತ ಕರೀತಾರೆ ಅಂತ ಗೊತ್ತಾಯಿತು. ನಿಜವಾಗ್ಲೂ ಇದೊಂದು ಕೃಷಿ ತೀರ್ಥನೇ. ಇಲ್ಲಿಗೆ ಬಂದರೆ ರೈತರು ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಬಹುದು. ಏನೋ ಒಂದು ಹೊಸ ವಿಚಾರವನ್ನು ನಾವು ಇವತ್ತು ಕಲ್ತ್ಕೊಂಡ್ವಿ, ಅದನ್ನು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೈತರಿಗೂ ಹೇಳ್ತೀವಿ, ನಾವು ನಮ್ಮ ಹೊಲಗಳಲ್ಲಿ ಅಳವಡಿಸ್ಕೊಳ್ತೀವಿ. ಟೆಕ್ನಾಲಜಿ ಲೇಕೆ ಜಾತೆ ತೋ ಹಮ್ ಸಬ್ ಕುಚ್ करेंगे ऐसा लगता है जब स्वर्गीय भौरीलाल जी एक पहाड़ का तालाब बनाते हैं, एक पहाड़ का तालाब बनाते तो हम किसान भी कुछ ना कुछ तो कर सकते हैं. ऐसा हम इधर से कुछ ना कुछ तो लेके ही जाएंगे. धन्यवाद. ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಕ್ಷೇತ್ರ ಭೇಟಿ ಅಂದರೆ ನಮ್ಮ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಲಗಾವ್ಗೆ ನಾವು ಕ್ಷೇತ್ರ ಭೇಟಿಯನ್ನು ಆಯೋಜಿಸಬೇಕಾದ್ರೆ ನಾವು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಶ್ರೀಯುತ ಚಿದಂಬರ್ ಜೋಶಿ ಅವರಿಗೆ ನಾನು ದೂರವಾಣಿ ಮುಖಾಂತರ ಮಾತಾಡಿದೆ. ಖಂಡಿತವಾಗೂ ನಿಮ್ಮ ಒಂದು ಕ್ಷೇತ್ರ ಭೇಟಿಯನ್ನು ನಾವು ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲ ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಹೇಳಿ ನಾವು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಕೆಲವೇ ದಿನಗಳ ಹಿಂದೆ. ಅವ್ರು ಹೇಳಿದರು ಈಗ ನೀವು ಹೋಗ್ತಕ್ಕಂಥ ಸಂದರ್ಭ ಅಲ್ಲಿ ಕೃಷಿ ಮಹೋತ್ಸವನೂ ನಡೀತಾ ಇದೆ, ತುಂಬ ಚೆನ್ನಾಗಿ ಆಯೋಜಿಸಿರ್ತಾರೆ, ನೋಡ್ಬೋದು ಅಂತ ಹೇಳಿದರು. ಅಲ್ಲಿಂದ ಅವರು ಇಲ್ಲಿ ಒಂದು ಪಟೇಲ್ ಅಂತ ಇದ್ದಾರೆ, ಒಬ್ಬರು ಪಿ ಆರ್ ಒ ಆಗಿದ್ದಾರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ. ಅವರು ನಮಗೆ ಎಲ್ಲ ವಿಧದ ಒಂದು ವಾಸ್ತವಿಕಾಗಲಿ ಕ್ಷೇತ್ರ ಭೇಟಿಗಾಗಲಿ ವಾಹನ ಸೌಕರ್ಯ ಆಗಲಿ ಎಲ್ಲದಕ್ಕೂ ಸಹ ತುಂಬ ಅಚ್ಚುಕಟ್ಟಾಗಿ ನಮಗೆ ಅವಕಾಶವನ್ನು ಒದಗಿಸ್ಕೊಟ್ರು ಇಲ್ಲಿ. ಸೊ ಅವರಿಬ್ಬರಿಗೂ ಸಹ ನಮ್ಮ ದೇಸಿ ಕಾರ್ಯಕ್ರಮದ ಪರವಾಗಿ, ಕೃಷಿ ತಂತ್ರಜ್ಞರ ಸಂಸ್ಥೆ ಪರವಾಗಿ, ಮತ್ತು ನಮ್ಮ ಫಾರ್ಮ್ ಟಿ ವಿ ಪರವಾಗಿ ಅವರಿಬ್ಬರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾವು ಜೈನ್ ಹಿಲ್ಸ್ ಜಲಗಾವಿಗೆ ಹೋಗಿದ್ದು 7 ಜನವರಿ, 8 ತಾರೀಕು ಮತ್ತು 9 ತಾರೀಕು, ಈ 2 ದಿವಸ ನಾವು ಅಲ್ಲೇ ಇದ್ದುಕೊಂಡು ಅಲ್ಲಿ ಜೈನಲ್ಲಿರುವಂತಹ ಕೆಲವು ವಿಜ್ಞಾನಿಗಳನ್ನು, ಗಣ್ಯ ವ್ಯಕ್ತಿಗಳನ್ನು, ರೈತರನ್ನು ಮಾತಾಡಿಸಿದ್ವಿ. ನಾವು ಆ 2 ದಿವಸದಲ್ಲಿ ಮಾತಾಡಿಸಿದ್ದು, ನೋಡಿದ್ದು, ಕೇಳಲ್ಪಟ್ಟಿದ್ದನ್ನ ಬಗ್ಗೆ ಹೇಳೋದಾದರೆ ಒಟ್ಟು 7 ರಾಜ್ಯದಿಂದ ಆ 2 ದಿವಸದಲ್ಲಿ ರೈತರು ಬಂದಿದ್ದರು ಅಂತ ಅಂದ್ಕೊಂಡು. ಈ ಮಹಾರಾಷ್ಟ್ರದ ರೈತರಂತೂ ಸಾಮಾನ್ಯವಾಗಿ ಬಂದೇ ಬರ್ತಾರೆ. ಅದರ ಜೊತೆಗೆ ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ, ಇನ್ನು ಕರ್ನಾಟಕದ ರೈತರು. ಆ 7 ರಾಜ್ಯದ ರೈತರನ್ನು ನಾವು ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸೋಕ್ಕೆ ಬಹಳ ಪ್ರಯತ್ನ ಪಟ್ವಿ. ಆದರೆ 4 ರಾಜ್ಯದ ರೈತರುಗಳನ್ನು ನಾವು ಇವತ್ತು ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನು, ಅವರು ಈ ಜೈನ್ ಕೃಷಿ ಮಹೋತ್ಸವದಿಂದ ಏನನ್ನು ತಗೊಂಡು ಹೋಗ್ತಾ ಇದ್ದಾರೆ, ಇಲ್ಲಿಯ ತಾಂತ್ರಿಕತೆಗಳನ್ನು ಅವರು ಯಾವ ರೀತಿ ಅಳವಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವರು ಇನ್ನೊಂದು ರೈತರಿಗೆ ಏನನ್ನು ಹೇಳ್ತಾರೆ, ಮತ್ತು ನಿಮಗೆ ಅವರು ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಿಸಿ ಇವತ್ತಿನ ಕಂತಲ್ಲಿ ನಿಮಗೆ ಪ್ರಸಾರ ಮಾಡಿದ್ವಿ. ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಂತಹ ಆ ಎಲ್ಲ ರೈತರಿಗೆ ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ಈ ಕಾರ್ಯಕ್ರಮ ಸರಾಗವಾಗಿ ಮೂಡಿ ಬರೋಕ್ಕೆ ಅನುವು ಮಾಡಿಕೊಟ್ಟಂತಹ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ನ ಎಲ್ಲರಿಗೂ ಸಹಿತ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.